ನಮಸ್ಕಾರ ಗೆಳೆಯರೇ, ಇಂದಿನ ಸಂಚಿಕೆಯಲ್ಲಿ ನಾನು ನಿಮಗಾಗಿ ಮತ್ತೊಂದು ಚಂದಮಾಮ ಕಥೆಯನ್ನು ಹೊತ್ತು ತಂದಿದ್ದೇನೆ. ಕಥೆಯನ್ನು ಕೇಳುವುದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಥೆಯ ಹೆಸರು ಪತನ. ಒಂದಾನೊಂದು ಕಾಲದಲ್ಲಿ ಅರಾವಳಿ ಪರ್ವತ ಪ್ರಾಂತದ ಒಂದು ವನದಲ್ಲಿ ಕೃಷ್ಣಚಂದ್ರನೆಂಬೊಬ್ಬ ಪಂಡಿತನು ಒಂದು ಗುರುಕುಲವನ್ನು ಸ್ಥಾಪಿಸಿ ನಡೆಸಿಕೊಂಡಿದ್ದನು. ಅವನು ಅತ್ಯುತ್ತಮನಾದ ವಿದ್ಯಾಬೋಧಕನೆಂದು ದೇಶದೊಳಗೆಲ್ಲ ಹೆಸರು ಪಡೆದವನಾಗಿದ್ದನು. ನಿಜಕ್ಕೂ ಅವನು ಬಹಳ ಉದಾರ ಹೃದಯದವನು. ಅವನ ಹತ್ತಿರ ಶಿಷ್ಯರಾಗಿ ವಿದ್ಯೆ ಕಲಿಯಲು ಸುತ್ತಲಿರುವ ಬೇರೆ ಬೇರೆ ದೇಶಗಳಿಂದಲೂ ವಿದ್ಯಾರ್ಥಿಗಳು ಬರುತ್ತಿದ್ದರು, ಕಲಿತು ವಿದ್ವಾಂಸರಾಗಿ ಹೋಗುತ್ತಿದ್ದರು. ಒಂದು ದಿನ ಸಾಯಂಕಾಲ ಗುರುಕುಲದ ಸಮೀಪವಿದ್ದೊಂದು ಮರದ ಹತ್ತಿರ ಏನೋ ಕಲಕಲರವು ಕೇಳಿಸಿತು. ಕೃಷ್ಣಚಂದ್ರನು ಅಲ್ಲಿಗೆ ಹೋಗಿ ನೋಡಿದನು. ಅಲ್ಲಿ ಒಬ್ಬ ವಿದ್ಯಾರ್ಥಿಯನ್ನು ಬೇರೆ ನಾಲ್ವರು ವಿದ್ಯಾರ್ಥಿಗಳು ಹಿಡಿದು ಏನೋ ದಂಡಿಸುವಂತೆ ಕಂಡಿತು. ಕೃಷ್ಣಚಂದ್ರನು ಏನು ಸಂಗತಿ ಎಂದು ಅವರನ್ನು ಕೇಳಿದನು. ಆಗ ಒಬ್ಬ ವಿದ್ಯಾರ್ಥಿಯು ಮುಂದೆ ಬಂದು, ಸ್ವಾಮಿ, ನಾವು ಭದ್ರಪಡಿಸಿಕೊಂಡಿದ್ದ ಮಾವಿನ ಹಣ್ಣುಗಳನ್ನು ಇವನು ದಿನ ಕಳ್ಳತನ ಮಾಡಿ ತಿನ್ನುತ್ತಾನೆ. ಕೇಳಿದರೆ ಕೊಡುತ್ತೇವೆಂದರೂ ಇವನು ಕದಿಯುವುದನ್ನು ಬಿಡಲಿಲ್ಲ. ಬೇರೆ ಚಿಕ್ಕ ಚಿಕ್ಕ ಕಳವು ಕೂಡ ಮಾಡುತ್ತಾನೆ. ಈ ದಿನ ಹಾಗೆ ಮಾಡುವಾಗ ಸಿಕ್ಕಿಬಿದ್ದನು ಎಂದರು. ಕೃಷ್ಣಚಂದ್ರನು ದೋಷಿ ಎನಿಸಲ್ಪಟ್ಟ ವಿದ್ಯಾರ್ಥಿಯನ್ನು ನೋಡಿದನು. ಅವನು ತಪ್ಪು ಮಾಡಿದವನಂತೆ ತಲಬಾಗಿ ನೆಲವನ್ನು ನೋಡುತ್ತಾ ಸುಮ್ಮನಿದ್ದನು. ಎಲ್ಲರೂ ನನ್ನ ಹಿಂದೆ ಬನ್ನಿರಿ ಎಂದು ಕೃಷ್ಣಚಂದ್ರನು ಅಲ್ಲಿಂದ ಹಿಂದಿರುಗಿದನು. ಎಲ್ಲರೂ ಬಂದು ಪಾಠಶಾಲೆಯಲ್ಲಿ ಕುಳಿತ ಮೇಲೆ ಕೃಷ್ಣಚಂದ್ರನು ಎಲ್ಲರನ್ನೂ ನೋಡಿ ಹೀಗೆಂದನು. ಪ್ರಕೃತಿಯಲ್ಲಿ ಅತಿ ಚಂಚಲವಾಗಿರುವಂತಹದು ನೀರು. ಯಾವುದೇ ಪುಟ್ಟ ಸಂದು ದೊರಕಿದರೂ ನೀರು ಕೆಳಗೆ ಮುಖ ಮಾಡಿ ಪ್ರವಹಿಸಲಕ್ಕೆ ನೋಡುತ್ತದೆ. ಪತನವೆಂಬುದು ನೀರಿನ ಹಾಗಿನದು. ಮನುಷ್ಯನು ಸ್ವಲ್ಪ ಮಾತ್ರ ಬಲಹೀನನಾದನೆಂದರೆ ಮನಸ್ಸು ಪತನದ ಕಡೆಗೆ ವಾಲಿಕೊಳ್ಳುತ್ತದೆ. ಆ ನೀರಿನ ಒತ್ತಡದಿಂದ ಪಾತ್ರವೇ ಮಾಲಿ ಹೋಗುತ್ತದೆ. ಒಂದು ಸಾರಿ ಪತನವು ಪ್ರಾರಂಭವಾಯಿತೆಂದರೆ ಮತ್ತೆ ಸರ್ವನಾಶವಾಗಲು ಬಹಳ ಹೊತ್ತೇನಿಲ್ಲ. ಇದಕ್ಕೆ ಉದಾಹರಣೆಯಾಗಿ ನಿಮಗೆ ಶ್ಯಾಮನೆಂಬ ಹುಡುಗನ ವೃತ್ತಾಂತವನ್ನು ಹೇಳುತ್ತೇನೆ, ಮನಸ್ಸು ಕೊಟ್ಟು ಕೇಳಿರಿ. ಶ್ಯಾಮನು ಸ್ವತಃ ಒಳ್ಳೆ ಬುದ್ಧಿವಂತನಾಗಿರುವವನು, ಆದರೆ ಕೆಟ್ಟವರ ಸಹವಾಸದಿಂದಾಗಿ ಯಾವ ಕೆಲಸಕ್ಕೂ ಉಪಯೋಗವಿಲ್ಲದವನಾಗಿ ತಯಾರಾದನು. ತಂದೆ ತಾಯಿಯರು ಬೇರೆಯವರು ಮಾಡುವ ಬೋಧನೆಗಳು ಅವನ ಕಿವಿಗಳಿಗೆ ಕಂಟಕಗಳಂತೆ ಆದವು. ವಿದ್ಯೆ ಕಲಿಯುವುದನ್ನು ಬಿಟ್ಟು ಕೆಟ್ಟ ಚಾಳಿಯ ಸ್ನೇಹಿತರೊಂದಿಗೆ ಸೇರಿ ಪೋಲಿಯಾಗಿ ತಿರುಗಿಕೊಂಡಿದ್ದನು. ಪೋಲಿಗಳ ಜೊತೆ ಸೇರಿದುದರಿಂದ ಅವನು ಪೋಲಿಯಾಗಿ ಪೋಲಿ ಖರ್ಚುಗಳು ಹೆಚ್ಚಾಯಿತು. ಅದರಿಂದಾಗಿ ಮೆಲ್ಲನೆ ಅವನಿಗೆ ಚಿಲ್ಲರ ಕಳ್ಳತನಗಳಲ್ಲಿ ಕೂಡ ಅಭ್ಯಾಸವಾಗಿ ಕಳ್ಳನೇ ಆದನು. ಶ್ಯಾಮನಿರುವ ರಾಜ್ಯದ ರಾಜನು ಬಹುಶ್ರದ್ಧೆಯುಳ್ಳ ದೇವಿ ಭಕ್ತನಾಗಿದ್ದನು. ಆ ರಾಜನು ಬಹಳ ಧನವ್ರಯದಿಂದ ಒಂದು ಆಲಯವನ್ನು ಕಟ್ಟಿಸಿದನು. ಆ ದೇವಿಯ ಆಲಯವನ್ನು ಹಾಲುಗಲ್ಲಿನಿಂದಲೇ ಕಟ್ಟಲಾಗಿತ್ತು. ದೇವಿಯ ವಿಗ್ರಹಕ್ಕಾಗಿ ಅನೇಕ ಬಗೆಯ ಆಭರಣಗಳನ್ನು ಮಾಡಿಸಿದನು. ಅವುಗಳಲ್ಲೆಲ್ಲ ನವರತ್ನ ಹಾರವೊಂದು ಎಲ್ಲಕ್ಕಿಂತ ಹೆಚ್ಚು ಬೆಲೆಯುಳ್ಳದ್ದಾಗಿತ್ತು. ಕಾರಣವೇನೆಂದರೆ ಅದಕ್ಕೊಂದು ಅಮೂಲ್ಯವಾದ ವಜ್ರವನ್ನು ಹೊದಿಸಲಾಗಿತ್ತು. ಅದು ಕೋಟಿ ವರಹಗಳಷ್ಟು ಬೆಲೆಯುಳ್ಳದ್ದೆಂದು, ಅದಿರುವ ಪ್ರದೇಶದಲ್ಲಿ ಸಕಲ ಶುಭಗಳು ನೆಲೆಯಾಗಿರುತ್ತವೆಂದು ಎಲ್ಲರೂ ಹೇಳುತ್ತಿದ್ದರು. ಆ ದೇವಿಗೆ ಪ್ರತಿ ವರ್ಷ 9 ದಿನಗಳವರೆಗೆ ಉತ್ಸವ ನಡೆಯುತ್ತಿತ್ತು. ಆ ಉತ್ಸವವನ್ನು ನೋಡಲು ಆ ದೇಶದವರು ಮಾತ್ರವಲ್ಲದೆ ನೆರೆ ದೇಶಗಳಿಂದಲೂ ಪ್ರಜೆಗಳು, ಮುಖ್ಯಾಧಿಕಾರಿಗಳು, ರಾಜರು ಸಹ ಬರುತ್ತಿದ್ದರು. ಹಾಗೆ ಒಂದು ಸಾರಿ ಆ ಉತ್ಸವಕ್ಕೆ ಬಂದ ನೆರೆದೇಶದ ರಾಜ ಕಾಲನಾಥನಿಗೆ ದೇವಿಯ ವಕ್ಷಸ್ಥಲದಲ್ಲಿ ಕಾಂತಿಯನ್ನು ಬೀರುವ ನವರತ್ನ ಹಾರವು ಕಂಡಿತು. ಆ ಹಾರದಲ್ಲಿರುವ ವಜ್ರದ ಬೆಲೆ ಕೂಡ ಅವನಿಗೆ ತಿಳಿಯಿತು. ಅಂತಹದು ತನ್ನ ಬಳಿಯಲ್ಲಿಲ್ಲದಿರುವುದು ಅವನಿಗೆ ದೊಡ್ಡ ಕೊರತೆಯಾಗಿ ತೋರಿತು. ದುಷ್ಟಹುಳು ಹೊಕ್ಕಿತು ಅವನ ಮನಸ್ಸಿನಲ್ಲಿ. ಕೇಳಬೇಕೇ? ಉತ್ಸವ ಮುಗಿದ ಮೇಲೆ ಕಾಲನಾಥನು ತನ್ನ ದೇಶಕ್ಕೆ ಹೊರಟು ಹೋದನು. ಕೆಲವು ದಿನಗಳ ಮೇಲೆ ಆ ರಾಜನು ಆ ದೇವಿಯ ಹಾರವನ್ನು ಅಪಹರಿಸಿ ತರುವಂತೆ ತನ್ನ ಮುಖ್ಯ ಚಾರರಲ್ಲಿ ವಿಶ್ವಾಸದವನಾದ ಒಬ್ಬನನ್ನು ಆರಿಸಿ ಕಳುಹಿಸಿದನು. ಕಾಲನಾಥನು ತೋರಿಸಿದ ಬಹುಮಾನಗಳ ಆಶೆಗೆ ಆಚಾರನ ಮನಸ್ಸು ಬಾಗಿ ಹೋಯಿತು. ಅವನು ದೇವಿಯ ಆಲಯಕ್ಕೆ ಬಂದು ಅಲ್ಲಿಯ ಪೂಜಾರಿಯನ್ನು ಕಲಿತುಕೊಂಡನು. ಆಗ ಆಚಾರನು ತೋರಿಸಿದ ಎರೆಗೆ ಆ ಪೂಜಾರಿ ಕೂಡ ವಶನಾಗಿ ಬಿಟ್ಟನು. ಇಬ್ಬರು ಕೂಡಿ ಮರುದಿನ ರಾತ್ರಿ ದೇವಿಯ ಹಾರವನ್ನು ಅಪಹರಿಸಲು ನಿಶ್ಚಯಿಸಿದರು. ಸರಿಯಾಗಿ ಅದೇ ದಿನ ರಾತ್ರಿ ಶ್ಯಾಮನು ತನ್ನ ಸ್ನೇಹಿತರೊಂದಿಗೆ ಕಂಡಕಂಡಲ್ಲಿ ತಿರುಗಾಡಿ ತನ್ನ ಮನೆಗೆ ಬರುತ್ತಾ ಬಾಯಾರಿಕೆ ತೀರಿಸಿಕೊಳ್ಳಲಿಕ್ಕಾಗಿ ಆ ಆಲಯದ ಹತ್ತಿರವಿದ್ದ ಕೆರೆಯ ದಂಡೆಯಲ್ಲಿ ನಿಂತನು. ಆಗ ಅವನ ಎದುರಿನಲ್ಲಿ ತುಸುದೂರ ಪೂಜಾರಿಯು ಚಾರನು ಬರುವುದನ್ನು ನೋಡಿದನು. ಇಷ್ಟೊಂದು ಅರ್ಧರಾತ್ರಿಯ ಹೊತ್ತಿನಲ್ಲಿ ಪೂಜಾರಿ ಯಾವನೊಂದಿಗೋ ಕಳ್ಳರ ಹಾಗೆ ಅಡಗಿಕೊಂಡು ಆಲಯಕ್ಕೆ ಏಕೆ ಬರುವನೋ ಎಂದು ಕುತೂಹಲವೆದ್ದಿತು ಶ್ಯಾಮನಿಗೆ. ಅವನನ್ನು ಅವರು ನೋಡಲಿಲ್ಲ. ಬರುವವರಿಬ್ಬರು ಆಲಯದ ಕಡೆಗೆ ತಿರುಗುವುದನ್ನು ನೋಡಿ ಶ್ಯಾಮನು ಪೂಜಾರಿಗಿಂತ ಮೊದಲೇ ಆಲಯದೊಳಗೆ ಹೊಕ್ಕು ಗರ್ಭಗುಡಿಯ ಹತ್ತಿರ ಕತ್ತಲೆಯಲ್ಲಿ ಅಡಗಿ ಕುಳಿತನು. ಸ್ವಲ್ಪ ಹೊತ್ತಿಗೆ ಪೂಜಾರಿಯೊಬ್ಬನೇ ಅಲ್ಲಿಗೆ ಬಂದು ಗರ್ಭಗುಡಿಯ ಬೀಗ ತೆಗೆದು ಬಾಗಿಲು ತೆರೆದು ಒಳಗೆ ಪ್ರವೇಶಿಸಿದನು. ಸ್ವಲ್ಪ ಹೊತ್ತು ತಾಳಿ ಶ್ಯಾಮನು ಕೂಡ ಗರ್ಭಗುಡಿಯೊಳಗೆ ಹೊಕ್ಕು ಪೂಜಾರಿಯ ಹಿಂದೆಯೇ ನಿಂತು, ಏನು ಮಾಡುವಿರಿ ಪೂಜಾರಿಗಳೇ ಎಂದು ಮೆಲ್ಲನೆ ಕೇಳಿದನು. ಊಹಿಸದಿದ್ದ ಈ ಘಟನೆಯಿಂದ ಪೂಜಾರಿ ಗಾಬರಿಯಾಗಿ ನಡುಗಿದನು. ಭೀತಿಯಿಂದ ಕಕ್ಕಾಬಿಕ್ಕಿಯಾಗಿದ್ದ ಅವನ ಕೈಯಲ್ಲಿದ್ದ ಹಾರವು ಕೆಳಗೆ ಬಿದ್ದಿತು. ಶ್ಯಾಮನು ಬಗ್ಗಿ ಹಾರವನ್ನು ಎತ್ತಿಕೊಂಡು, ಹೆದರಬೇಡಿ, ಈ ಹಾರವನ್ನು ಮಾರಬೇಕೆಂದು ಮಾಡಿದ್ದೀರಿ ಹೌದಾ? ನಿಮ್ಮೊಂದಿಗೆ ಬಂದನಲ್ಲ ಇನ್ನೊಬ್ಬ, ಅವನು ಯಾರು ಎಂದು ಕೇಳಿದನು. ಪೂಜಾರಿ ಧೈರ್ಯ ತಂದುಕೊಂಡು ನಡುಗುವ ಮೇಲ್ದನೆಯಲ್ಲಿ ವಿವರಗಳನ್ನು ಅವನಿಗೆ ಹೇಳಿದನು. ಶ್ಯಾಮನು ಹಾರವನ್ನು ಪರೀಕ್ಷಿಸಿ ನೋಡುತ್ತಾ, ಯಾವನೋ ಪರದೇಶದವನಿಗೆ ಇದನ್ನು ಕೊಟ್ಟು ಸ್ವಲ್ಪ ಧನ ತೆಗೆದುಕೊಳ್ಳುವುದಕ್ಕಿಂತ ನಾವೇ ಇದನ್ನು ಉಪಯೋಗಿಸಿಕೊಳ್ಳುವುದು ಒಳ್ಳೆಯದಲ್ಲವೇ ಎಂದನು. ಆ ಮಾತಿಗೆ ಪೂಜಾರಿ ಸಂತೋಷದಿಂದ ಒಪ್ಪಿದನು. ಕೂಡಲೇ ಅವರಿಬ್ಬರು ಹಾರವನ್ನು ತೆಗೆದುಕೊಂಡು ಗರ್ಭಗುಡಿಯ ಬಾಗಿಲನ್ನು ಮೊದಲಿನಂತೆ ಬೀಗ ಹಾಕಿ ನಿಶ್ಶಬ್ದವಾಗಿ ಹೊರಗೆ ಬಂದು ಅಲ್ಲಿ ಕಾವಲಾಗಿ ಕುಳಿತಿದ್ದ ಚಾರ್ನ ತಲೆಯ ಮೇಲೆ ಕಬ್ಬಿಣದ ಗೂಟದಿಂದ ಬಲವಾಗಿ ಹೊಡೆದರು. ಅವನ ಬಾಯಿಯಿಂದ ಯಾವ ಶಬ್ದವೂ ಹೊರಡದೆ ಕುಳಿತಲ್ಲೇ ಬಿದ್ದನು. ಇಬ್ಬರು ಗರ್ಭಗುಡಿಯ ಬೀಗದ ಕೈಯನ್ನು ಅವನ ಪಕ್ಕದಲ್ಲಿ ಹಾಕಿ ಹೊರಗೆ ಹೋಗಿ ಊರಿನ ಹೊರಭಾಗಕ್ಕೆ ನಡೆದರು. ಹಾಗೆ ನಡೆಯುವಾಗ ಇಬ್ಬರ ಮನಸ್ಸಿನಲ್ಲಿಯೂ ಆಹಾರವನ್ನು ಪೂರ್ತಿ ತಮ್ಮದಾಗಿ ಮಾಡಿಕೊಳ್ಳಬೇಕೆಂಬ ಆಲೋಚನೆ ಬಂತು. ಹೋಗಿ ಹೋಗಿ ಮರುದಿನ ಮಧ್ಯಾಹ್ನದ ಹೊತ್ತಿಗೆ ಅವರಿಬ್ಬರು ಒಂದು ಕಾಡನ್ನು ಸೇರಿಕೊಂಡು ಒಂದು ಕಡೆ ದಣಿವಾರಿಸಲು ಕುಳಿತರು. ಬರುವಾಗ ದಾರಿಯಲ್ಲೊಂದು ಛತ್ರದಿಂದ ಕಟ್ಟಿಕೊಂಡು ಬಂದ ಊಟದ ಪದಾರ್ಥಗಳನ್ನು ಇಬ್ಬರೂ ತಿಂದರು. ಆದರೆ ಒಬ್ಬರಿಗೆ ತಿಳಿಯದಂತೆ ಒಬ್ಬರು ಅದರಲ್ಲಿ ವಿಷ ಬೆರೆಸಿಟ್ಟುದರಿಂದ ಇಬ್ಬರು ಸ್ವಲ್ಪ ಹೊತ್ತಿಗೆ ಅಲ್ಲೇ ಬಿದ್ದರು ಎಂದು ಕಥೆಯನ್ನು ಪೂರ್ಣ ಮಾಡಿದನು ಕೃಷ್ಣಚಂದ್ರ. ಆಮೇಲೆ ಕೃಷ್ಣಚಂದ್ರನು ಶಿಷ್ಯರನ್ನು ನೋಡಿ, ನಿಜ ನೋಡಿದರೆ ಶ್ಯಾಮನು ಆಲಯದ ಪೂಜಾರಿಯು ಅಂತಹ ದೊಡ್ಡ ಅಪಾಯಕಾರಿಗಳಾಗಿದ್ದವರಲ್ಲ. ಅವರಲ್ಲಿ ಅಣುವಿನಷ್ಟೇ ಪ್ರಾರಂಭವಾದ ಪತನ ಮಾರ್ಗವು 2 ದಿನಗಳೊಳಗೆ ಸರ್ವನಾಶ ಮಾಡಿಬಿಟ್ಟಿತು ಎಂದನು. ಕಥೆಯನ್ನು ಕೇಳಿ ಶಿಷ್ಯರೆಲ್ಲ ಭಾರವಾದ ಮನಸ್ಸಿನಿಂದ ಅಲ್ಲಿಂದ ಎದ್ದರು. ಕಳ್ಳತನ ಮಾಡಿದ ವಿದ್ಯಾರ್ಥಿ ಕಣ್ಣೀರಿನೊಂದಿಗೆ ಕೃಷ್ಣಚಂದ್ರನಿಗೆ ತಲಬಾಗಿ ನಮಸ್ಕಾರ ಮಾಡಿ, ನನ್ನ ಪತನವು ನನಗೆ ಅರ್ಥವಾಯಿತು ಸ್ವಾಮಿ, ಇನ್ನೆಂದಿಗೂ ಇಂತಹ ಕೆಲಸ ಮಾಡಲಾರೆನು ಎಂದನು. ಶಿಷ್ಯರೆಲ್ಲ ಹೊರಟು ಹೋದ ಮೇಲೆ ಕೃಷ್ಣಚಂದ್ರನು ಮನೆಯೊಳಗೆ ಬಂದಾಗ ಅವನ ಹೆಂಡತಿ ಕಣ್ಣೀರು ಒರೆಸಿಕೊಳ್ಳುತ್ತಾ, ಆ ವಿದ್ಯಾರ್ಥಿಯೇನು ಒಳ್ಳೆಯ ಬುದ್ಧಿ ತಂದುಕೊಂಡಾನು, ಆದರೆ ಪಾಪ ಆ ಶ್ಯಾಮನು ಪೂಜಾರಿಯು ಎಂತಹ ದುರದೃಷ್ಟವಂತದವರು. ಆ ಶ್ಯಾಮನು ಪೂಜಾರಿಯು ಎಂತಹ ದುರದೃಷ್ಟದವರು, ಹಾಗಾಗಬಾರದಿತ್ತು ಎಂದಳು. ಕೃಷ್ಣಚಂದ್ರನು ನಗುತ್ತಾ, ಪೂಜಾರಿಯದೇನು ದುರದೃಷ್ಟವೆನ್ನಬಹುದು, ಶ್ಯಾಮನದು ಮಾತ್ರ ದುರದೃಷ್ಟವೆನ್ನಲಾಗದು ಎಂದನು. ಅದೇಕೆ ಎಂದು ಹೆಂಡತಿ ಆಶ್ಚರ್ಯದಿಂದ ಕೇಳಿದಳು. ಶ್ಯಾಮನು ಕೂಡಲೇ ಸಾಯಲಿಲ್ಲ. ಪೂಜಾರಿ ಮುದುಕನಾದುದರಿಂದ ವಿಷಪ್ರಯೋಗವು ಕೂಡಲೇ ಪರಿಣಮಿಸಿ ಸತ್ತನು. ಶ್ಯಾಮನು ಸಾವು ಬದುಕುಗಳ ನಡುವೆ ನರಳಿಕೊಂಡಿರುವಾಗ ಆಯುರ್ವೇದ ಪಾರಂಗತನು ಮಹಾಮಂತ್ರವೇತ್ತನೂ ಆದ ಒಬ್ಬ ಧರ್ಮಾತ್ಮನು ಅವನನ್ನು ಕಾಪಾಡಿ ಪ್ರಾಣದಾನ ಮಾಡಿದನು. ಅವನ ಕಥೆಯನ್ನೆಲ್ಲ ಕೇಳಿ ಕೂಡ ಅವನ ಮೇಲೆ ತಿರಸ್ಕಾರ ತೋರದೆ ಶ್ಯಾಮನಿಗೆ ಒಳ್ಳೆಯ ಜ್ಞಾನ ಭಿಕ್ಷೆ ಕೂಡ ನೀಡಿದನು ಎಂದನು ಕೃಷ್ಣಚಂದ್ರ. ಒಂದು ದಿನದ ವ್ಯತ್ಯಾಸದಲ್ಲಿ ಶ್ಯಾಮನು 2 ಸಾವುಗಳಿಗೆ ಕಾರಣನಾದನು. ಆ ಪಾಪಗಳಿಗೆ ಏನೋ ಸ್ವಲ್ಪ ಪ್ರಾಯಶ್ಚಿತ್ತವಾಗುತ್ತಿದ್ದರೆ ಒಳ್ಳೆಯದಿತ್ತು ಎಂದಳು ಕೃಷ್ಣಶರ್ಮನ ಹೆಂಡತಿ. ಅಂತಹ ಪ್ರಾಯಶ್ಚಿತ್ತ ಕೂಡ ಆಗದೆ ಬಿಡಲಿಲ್ಲ. ಅವನು ಶ್ಯಾಮನನ್ನು ಶಿಷ್ಯನಾಗಿ ಸ್ವೀಕರಿಸಿದರೂ ಅವನನ್ನು 1 ವರ್ಷದವರೆಗೆ ಗುರುಕುಲದ ವಾಸಕ್ಕೆ ಅರ್ಹನಾಗಿ ತೆಗೆದುಕೊಳ್ಳಲಿಲ್ಲ. ಶ್ಯಾಮನು ಗುರುಕುಲಕ್ಕೆ ಹತ್ತಿರದಲ್ಲಿದ್ದ ಒಂದು ಬೆಟ್ಟದ ಗುಹೆಯಲ್ಲಿಯೇ 1 ವರ್ಷವನ್ನು ಕಳೆಯಬೇಕಾಗಿ ಬಂತು. ಒಟ್ಟಿನ ಮೇಲೆ ಸ್ವತಃ ಬುದ್ಧಿವಂತನಾದ ಅವನು ಆ ಮಹಾತ್ಮನ ಹತ್ತಿರ ಜ್ಞಾನಾರ್ಜನೆಯನ್ನು ಮಾಡಿ ಕೃಷ್ಣಚಂದ್ರನಾದನು ಎಂದನು. ಆ ಶ್ಯಾಮನು ನೀವೇನಾ ಎಂದು ಕೃಷ್ಣಚಂದ್ರನ ಹೆಂಡತಿ ಬೆರಗಾಗಿ, ಆಮೇಲೆ ಹೌದು, ಆ ನವರತ್ನಹಾರ ಏನಾಯಿತು ಎಂದು ಕೇಳಿದಳು. ಅದನ್ನು ಆಗಲೇ ಮಹಾರಾಜನ ಕೈಗೆ ಸೇರಿಸಲಾಯಿತು. ನನ್ನ ಗುರುವಿನ ಕಾರಣದಿಂದ ನಾನು ಶಿಕ್ಷೆಗೆ ಗುರಿಯಾಗಲಿಲ್ಲ. ನೀರಿನ ಹಾಗೆ ಅಧೋಮುಖವಾಗಿ ಪ್ರಯಾಣಿಸಿಕೊಂಡಿದ್ದ ನನ್ನನ್ನು ಊರ್ಧ್ವಮುಖನನ್ನಾಗಿಸಿ ಕೀರ್ತಿಯ ಶಿಖರಕ್ಕೇರುವಂತೆ ಮಾಡಿದ ಮಹಾತ್ಮನು ನನಗೆ ಪುನರ್ಜನ್ಮ ಪ್ರಸಾದಿಸಿದ್ದಾನೆ. ಆತನ ಶಿಷ್ಯನಾದುದು ನನ್ನ ಭಾಗ್ಯ ಎಂದನು ಕೃಷ್ಣ ಶರ್ಮ. ಒಂದೇ ರಾಜ್ಯದಲ್ಲಿ, ಒಂದೇ ಊರಿನಲ್ಲಿ, ಒಂದೇ ಮನೆಯಲ್ಲಿ, ಒಂದೇ ತಾಯಿಯಲ್ಲಿ ಹುಟ್ಟಿದವರೆಲ್ಲರೂ ಒಂದೇ ವಿಧದವರಾಗಿರುವುದಿಲ್ಲ. ಎಲ್ಲರಿಗೂ ಮನುಷ್ಯರೆಂದು ಹೆಸರಿದ್ದರೂ ಮನುಷ್ಯರ ಪ್ರವರ್ತನೆ, ಅದರಿಂದಾಗುವ ಒಳಿತು, ಕೆಡಕು, ಪರಿಣಾಮಗಳು ಒಂದೇ ವಿಧದಾಗಿರುವುದಿಲ್ಲ. ಒಂದು ಬಗೆಯ ವಾತಾವರಣದಲ್ಲಿ ಬೆಳೆದವರೆಲ್ಲ ಕೆಲವರು ಒಳ್ಳೆಯವರೆನಿಸಿದರೆ ಕೆಲವರು ಕೆಟ್ಟವರೆನಿಸಿಕೊಳ್ಳುತ್ತಾರೆ. ಇದರ ಸತ್ಯತೆಯನ್ನು ಈ ಕತೆ ನಮಗೆ ನಿರೂಪಿಸುತ್ತದೆ. ಕತೆಯನ್ನು ಕೇಳಿದ ಎಲ್ಲ ಗೆಳೆಯರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಕೂಡಲೇ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ನೊಂದಿಗೆ ಶೇರ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೊಮ್ಮೆ ಧನ್ಯವಾದಗಳು.